ಇವ್ರೇನ್ ಕನೆಕ್ಟ್ ಆಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗಿ ವೇದ ಶ್ರೀನಾರಾಯಣ್. ಕನೆಕ್ಟ್ ಆಗ ಕಾರ್ಯಕ್ರಮದಲ್ಲಿ ಹಾಜರಾಗಾಯಿತು. ಇವತ್ತು ನನ್ನ ಫೇವ್ರೆಟ್ ಸಾಂಗ್ ಆಫ್ ದ ಡೇ ಹಾಡಬೇಕು. ಯಾವ ಹಾಡು ಹಾಡಲಿ ಅಂತ ಯೋಚನೆ ಮಾಡ್ತಿದ್ದಾಗ ಈಗ ತಾನೇ ಕೇಳ್ಕೊಂಬಂದಿರೋ ಹಾಡು ಕಣ್ಣು ಕಣ್ಣ ಸಲಿಗೆ, ಅದನ್ನೇ ಹಾಡಬೇಕು ಅಂತ ಅನ್ನಿಸ್ತಿದೆ. ಒನ್ ಆಫ್ ದಿ ಬ್ಯೂಟಿಫುಲ್ ಸಾಂಗ್ ನವಗ್ರಹ ಚಿತ್ರದ್ದು, ಸೋನು ನಿಗಮ್ ಅವ್ರು ಹಾಡಿರೋದು, ಜಯಂತ್ ಕಾಯ್ಕಿಣಿ ಸರ್ ಅವರ ಲಿರಿಕ್ಸ್ ಇದರಲ್ಲಿದೆ. ಸೊ ಬ್ಯೂಟಿಫುಲ್ ಸಾಂಗು, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಶರ್ಮಿಳಾ ಮಾಂಡ್ರೆ ಅವರು ಈ ಒಂದು ಹಾಡಲ್ಲಿ. ತುಂಬ ಕ್ಯೂಟ್ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ರೆ ನಮ್ಮ ಕ್ಯಾಡ್ಬರೀಸ್. ಓಕೆ, ಈಗ ಆ ಸಾಂಗ್ನ ಹಾಡೋ ಟೈಮ್. ಇದು ನನ್ನ ಫೇವ್ರೆಟ್ ಸಾಂಗ್ ಆಫ್ ದಿ ಡೇ. ಋತು ಏಳು ಭೂಮಿಯ ಮೇಲೆ ಪ್ರಣಯಾನೇ ಎಂಟನೇ ಓಲೆ, ತಿಳಿ ತಿಳಿ ಪ್ರೇಮ ಇರೋದಂತೂ ನಾಲ್ಕೆ ವೇದ, ಪ್ರೀತಿ ತಾನೆ ಪಂಚಮ ವೇದ, ನಿಜ ನಿಜ ಪ್ರೇಮ. ನಾನು ನಿನ್ನಲಿ ಮೆಚ್ಚಿದ ಅಂಶವೇ ಪ್ರೀತಿ, ನೀನು ನನ್ನನು ಒಪ್ಪದೆ ಹೋದರೆ ಏನೋ ಭೀತಿ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸೋಲಿಗೆ, ನೀ ನಿನ್ನು ನನಗೆ ನನಗೆ ನನ್ನ ನನಗೆ, ತರ ತರ ಹೊಸ ತರ ಉಲವಿನ ಅವಸರ, ಹೃದಯ ನಿಜೋಕಾಲಿ. ಇದು ನನ್ನ ಫೇವ್ರೆಟ್ ಸಾಂಗ್ ಆಫ್ ಟುಡೇ. ಸೊ ಈ ಹಾಡೊಂದು ಏನೊಂಥರ ಸ್ಪೆಷಾಲಿಟಿ ಏನಂದರೆ, ಸ್ಪೆಷಾಲಿಟಿ ಅಲ್ಲ, ಈ ಹಾಡು ಕೇಳಿದ ತಕ್ಷಣ ನನಗೇನು ನೆನಪಾಗುತ್ತೆ ಅಂದರೆ, ಈ ಹಾಡು ಕೇಳಿದ ತಕ್ಷಣ ನಂಗೆ ಸಂಜಿತ್ ಹೆಗ್ಡೆ ನೆನಪಾಗ್ತಾರೆ. ಯಾಕೆ ಸಂಜಿತ್ ಹೆಗ್ಡೆ ನೆನಪಾಗ್ತಾರೆ ಅಂದರೆ, ಅವ್ರು ಎಷ್ಟೊಂದು ಇಂಟರ್ವ್ಯೂಸ್ ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ಎಷ್ಟೊಂದು ರಿಯಾಲಿಟಿ ಶೋಲಿ ಅವರು ಸೆಲೆಕ್ಟ್ ಕೂಡ ಆಗಿಲ್ಲ ಬಿಕಾಸ್ ಆಫ್ ಹಿಸ್ ವಾಯ್ಸ್, ಯುನೀಕ್ ವಾಯ್ಸ್ ಸೆಲೆಕ್ಟ್ ಕೂಡ ಆಗಿಲ್ಲ. ನಾನು ಆ ಥರ ನಂದು ವಾಯ್ಸ್ ಟೆಕ್ಸ್ಚರ್ ಹಂಗಿತ್ತು. ಸೊ ನೋ ಒನ್ ವಾಸ್ ರೆಡಿ ಟು ಎಕ್ಸೆಪ್ಟ್ ಅಂತ. ಆ್ಯಂಡ್ ಸಾರಿಗಮಪ ಅಲ್ಲಿ ಸೀಸನ್ 13 ಇದು ಅವರು ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ರು, ಈ ಸಾಂಗ್ನ ಹಾಡಬೇಕಾಗಿತ್ತು. ಈ ಸಾಂಗ್ನ ಹಾಡ್ತಾ ರಿಹರ್ಸಲಲ್ಲಿ ನಾನು ತನುಷಾ ಎಲ್ಲ ಕೇಳಿಸ್ಕೊತಾ ಇದ್ವಿ ಅವ್ನು ಹಾಡೋದು, ಏನೋ ಏನೋ ಇದೆ ಇನ್ ವಾಯ್ಸಲ್ಲಿ ಹಾಗೆ ಹೇಗೆ ಅಂತ ಮಾತಾಡ್ತಾ. ಅವ್ರು ನಂಗೆ ಹೇಳಿದ್ದೇನೆಂದರೆ, ನೋ ಬಡಿ ವಿಲ್ ಲೈಕ್ ಮೈ ವಾಯ್ಸ್ ಬಿಕಾಸ್ ಮೈ ವಾಯ್ಸ್ ಇಸ್ ವೆರಿ ಯೂನಿಕ್, ವೆರಿ ತುಂಬ ಕಮ್ಮಿ ಜನ ನನ್ನ ವಾಯ್ಸ್ ಸಡನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದು, ಬಟ್ ನನಗೆ ಈ ಸಾಂಗ್ ಕೊಟ್ಬಿಟ್ಟಿದ್ದಾರೆ, ಇದು ಫುಲ್ ಸ್ಟ್ರೈಟ್ ನೋಟು, ನನಗೆ ಹಂಗೆ ಹಾಡೋಕ್ಕಾಗಲ್ಲ. ಕಣ್ಣ ಸಲಿಗೆ ಸಲಿಗೆ ಅವ್ನ ಸ್ಟೈಲ್ ಗೊತ್ತಲ್ಲ, ಹಂಗೆ ಹಾಡ್ತಾಯಿದೆ, ಏನೋ ಮಿಸ್ ಹೊಡಿತದೆ ಇದರಲ್ಲಿ. ಈ ಸಾಂಗ್ ನನ್ನ ವಾಯ್ಸ್ಗೆ ಸೂಟ್ ಆಗ್ತಿಲ್ಲ, ಪಕ್ಕಾ ನಾನು ಸೆಲೆಕ್ಟ್ ಆಗಲ್ಲ ಅಂತ. ಸೊ ಆವಾಗ ತನುಷಾ ನಾನು ಎಲ್ಲ 100% ಸೆಲೆಕ್ಟ್ ಆಗ್ತೀರಾ, ಡೋಂಟ್ ವರಿ ಅಂತ ಹೇಳ್ತದೆ. ಆಮೇಲೆ ಅಲ್ಲಿ ಹಾಡಿದ್ಮೇಲೂ ಸರಿಗಮಪ ಅಲ್ಲಿ ಆವಾಗ ಸಡನ್ನಾಗಿ ವಿಪಿ ಸರ್ ಅವರೆಲ್ಲ ಎಕ್ಸೆಪ್ಟ್ ಮಾಡಲಿಲ್ಲ ಈ, ಯಾಕೆಂದರೆ ಈ ಸಾಂಗ್ನ, ಈ ಸಾಂಗ್ ಬರೀ ತುಂಬ ಸ್ಟ್ರೈಟ್ ನೋಟ್ ಇರೋದು. ಸೊ ಆ ಈ ಸಾಂಗ್ನ ಕಂಪ್ಲೀಟ್ ಅವ್ನು ವೆಸ್ಟರ್ನ್ ಟಚ್ಚಲ್ಲಿ ಹಾಡಿದಾಗ ನೋ ಬಡಿ ವಾಸ್ ವಿಲ್ಲಿಂಗ್ ಟು ಎಕ್ಸೆಪ್ಟ್. ಆಮೇಲಿಂದ ಅಂದರೆ ವೇಟಿಂಗ್ ಕಂಟೆಸ್ಟೆಂಟ್ ಆಗಿಟ್ಕೊಂಡು ಆಮೇಲೆ ಮತ್ತೆ ಬೇರೆ ಇನ್ನೊಂದು ಸಾಂಗ್ಗಳನ್ನೆಲ್ಲ ಹಾಡಿದ್ರು. ಸೊ ಅದಾದಮೇಲೆ ಸೆಲೆಕ್ಟ್ ಆದರೂ ಅದಾದಮೇಲೆ ಆಗಿದ್ದು ಒಂಥರ ಮ್ಯಾಜಿಕ್ಕು. ಸೊ ನಾವು ಈಸ್ ನಾಟ್ ಲೈಕ್ ಕನ್ನಡಕ್ಕೆ ಮಾತ್ರ ಹಾಡ್ತಿಲ್ಲ, ಬೇರೆ ಬೇರೆ ಭಾಷೆಗಳಿಗೂ ಹಾಡ್ತಿದ್ದಾರೆ. ಈಸ್ ನಾಟ್ ಎ ಸ್ಮಾಲ್ ಸಿಂಗರ್, ನಾವು ಈಸ್ ಅ ವೆರಿ ವೆರಿ ಬಿಗ್ ಯೂಜ್ ಸಿಂಗರ್, ವೆರಿ ಪ್ರೌಡ್ ಆಫ್ ಹಿಮ್, ಸಂಜಿತ್ ಹೆಗ್ಡೆ. ಸೊ ಈಗ ಒಂದು ಸಖತ್ ಸಾಂಗ್ ಬರ್ತಿದೆ, ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಕನೆಕ್ಟ್ ಆಗ ನೋಡ್ತಾ ಇರೋದು ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ, ಹಾಯ್. ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ, ಗಾಯತ್ರಿ. ಹಾಯ್ ಗಾಯತ್ರಿ ಅವರೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನ್ ಕೂಡ ಸೂಪರ್ ಆಗಿದ್ದೀನಿ ಗಾಯತ್ರಿ ಅವರೇ. ಏನ್ ಸಮಾಚಾರ, ಬೆಳಗಿಂದ ಏನ್ ಮಾಡಿದ್ರಿ? ಅಡಿಗೆ ತಿಂಡಿ. ಓಕೆ, ಸೂಪರ್. ಯಾವ ಹಾಡ್ ಆಡ್ತಿದ್ದೀರಾ? ಸ್ಪರ್ಶ ಫಿಲಂ ಇಂದ. ಸ್ಪರ್ಶ ಫಿಲಂ ಇಂದ ಆಡ್ತಿದ್ದೀರಾ? ಓಕೆ, ಹಾಡಿ, ಸ್ಟಾರ್ಟ್ ಮಾಡಿ, ಶುರು ಮಾಡಿ. ಹೃದಯದಿ ಪ್ರೇಮ ತರಂಗ
ಬರೆಯದ ಕವಿತೆ ಹಾಡಾಯಿತು ಇದೆಯಲ್ಲಿ ನೂತನ. ಹಲೋ ಹಲೋ, ಅಷ್ಟೇನಾ? ಮಧುರ ಅನುಭವ ನೂರು ನಾನು ಓಡಿದೆ ನಡೆಯುವ ಮುಂದಿನ ನಡೆಯುತ್ತಿದೆ ನಡೆಯುತ್ತಿದೆ ಗುರಿ ತೋರಿದೆ ಸಸರಿ ಸಸಗ. ಇನ್ನೊಂದ್ಸರಿ ಹಾಡ್ತೀರಾ? ಇದನ್ನೇ ಹಾಡು. ಸರಿ ನೋಡ, ಮಾಡ್ತೀನಿ ಹಾಡಿ. ಹೃದಯದಿ ಪ್ರೇಮ ತರಂಗ ನೀಡಿದೆ ಬದುಕಿಗೆ ನೂತನ ನೀಡಿದೆ ಸುಮಧುರ ಅನುಭವ ನೂರು ಮಧುರ ಅನುಭವ ನೂರು ನಾಮೋಡಿದೆ ನಡೆಯುವ ಮುಂದಿನ ದಾರಿ ನಡೆಯಂದಿದೆ ನಡೆಯಂದಿದೆ ಗುರಿ ತೋರದೆ. ಮೇ ಬಿ ಗೊತ್ತಿಲ್ಲ, ಒನ್ ಆಫ್ ದಿ ಬ್ಯೂಟಿಫುಲ್ ಸಾಂಗ್ ಹಾಡಿದ್ರಿ. ಯಾಕೆ ಈ ಹಾಡು ನಿಮ್ಗೆ ಬಹಳ ಇಷ್ಟ? ಅದೇನೋ ಮೇಡಮ್ ಗೊತ್ತಿಲ್ಲ, ನನಗೆ ಇಂಥ ಹಾಡೆಲ್ಲ ತುಂಬಾ ಇಷ್ಟ. ಇಂಥ ಹಾಡೆಲ್ಲ ತುಂಬಾ ಇಷ್ಟ. ಎಂತ ಹಾಡುಗಳು? ಫೀಲಿಂಗ್ ಸಾಂಗ್ಸ್? ಫೀಲಿಂಗ್ ಸಾಂಗ್ಸ್. ಫೀಲಿಂಗ್ ಸಾಂಗ್ಸ್ ತುಂಬಾ ಇಷ್ಟ. ಓಕೆ, ನಿಮ್ ಫೇವ್ರೆಟ್ ಹೀರೋ ಯಾರು? ಸುದೀಪ್. ಸುದೀಪ್ ಸರೇನಾ? ಓಕೆ. ಸೊ ರೀಸೆಂಟ್ ಟೈಮಲ್ಲಿ ಬಂದಿರುವಂಥ ಹಾಡುಗಳಲ್ಲಿ ಅವ್ರ ಹಾಡು ಯಾವ್ದು ಇಷ್ಟ? ಅಂದರೆ ಈಗ ಈ ಹಾಡು ಹಾಡಿದ್ರೆ ಸ್ಪರ್ಶ ಮೂವಿದು, ರೀಸೆಂಟ್ ಆಗಿ ಬಂದಿರೋ ಫಿಲ್ಮ್ಸ್ ಅಲ್ಲಿ ಯಾವ ಹಾಡು ಇಷ್ಟ? ಪೈಲ್ ಒಂದ್ ಯಾವ ಹಾಡು? ಅಷ್ಟಾಗಿ ನೆನಪಿಲ್ಲ, ಮನೇಲಿ ಇರಲ್ಲ ನಾನು, ಹೊರಗಡೆ ಇರ್ತೀನಿ ಅವಾಗ್ಲೂ. ಕಣ್ಣು ಮಣಿಯ ಕಣ್ಣು ಹೊಡಿಯ ಕಣ್ಣು ಮಣಿಯ ಕಣ್ಣು ಹೊಡಿಯ ಈ ಹಾಡು ಇಷ್ಟನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಹ್ಯಾವ್ ಅ ನೈಸ್ ಡೇ, ಬಾ ಬಾಯ್. ಸೊ ಈ ಹಾಡು ಕೂಡ ಸಂಜಿತ್ ಹೆಗ್ಡೆನೇ ಹಾಡಿರೋದು. ಸೊ ಎಲ್ಲ ಸಿನಿಮಾಗಳಲ್ಲೂ ಒಂದಲ್ಲ ಒಂದು ಹಾಡು ಅವರ ವಾಯ್ಸಲ್ಲಿ ಈಗ ಇದ್ದೇ ಇರುತ್ತೆ. ಸೊ ಇದರಿಂದ ನಾವು ಏನು ಕಲಿಬೋದಪ್ಪ ಅಂದರೆ, ಏನಾದರೂ ಒಂದು ಯೂನಿಕಾಗಿ ಇದ್ಕೊಂಡು ಯಾರಾದರೂ ಒಬ್ರು ಅದನ್ನು ಎಕ್ಸೆಪ್ಟ್ ಮಾಡ್ತಿಲ್ಲ ಅಂದರೆ ಸಮಥಿಂಗ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದು ಏನೋ ಒಂದು ಮಾಡ್ತಿದ್ದೀರಾ ಅಂತ. ಸೊ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಅದನ್ನು ನೀವು ಚೇಂಜ್ ಮಾಡ್ಕೊಳೋಕೆ ದಯವಿಟ್ಟು ಹೋಗ್ಬಿಡಿ. ಬಿಕಾಸ್ ಇದೇ ಸಂಜಿತ್ ಹೆಗ್ಡೆ ಇಫ್ ಅವರು ಈಗ ಇರುವಂಥ ಸಾಂಗ್ನ ವೆಸ್ಟರ್ನ್ ಆ್ಯಂಡ್ ಕ್ಲಾಸಿಕ್ ಎರಡೂ ಥರ ಎರಡೂ ಟಚಲ್ಲಿ ಹಾಡ್ತಾರೆ. ಸೊ ಅದನ್ನೇನಾದರೂ ಅವ್ರು ಬಿಟ್ಬಿಟ್ಟಿದ್ದಿದ್ರೆ ಇವಾಗ ಸಂಜಿತ್ ಹೆಗ್ಡೆ ಎಷ್ಟು ದೊಡ್ಡ ಸಿಂಗರ್ ಆಗೋಕ್ಕಾಗ್ತಾನೆ ಇರಲಿಲ್ಲ. ಸೊ ಏನಾದರೂ ನಿಮ್ಮಲ್ಲಿ ಒಂದು ಯುನಿಕ್ನೆಸ್ ಅನ್ನೋದು ನಿಮಗೆ ಅಥವಾ ಬೇರೆಯವ್ರಿಗೆ, ಏನು ನೀನು ಆ ಥರ ಮಾಡ್ತೀಯಾ, ಏನು ನೀನು ಈ ಥರ ಡ್ಯಾನ್ಸ್ ಮಾಡ್ತೀಯಾ, ಏನು ನೀನು ಈ ಥರ ಓದ್ತೀಯಾ, ಏನಾದರೂ ಸರಿ ಹಂಗೇನಾದರೂ ಇದ್ದಾಗ ಡೆಫಿನೆಟ್ಲಿ 100% ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗಿ. ಸೊ ಅವಾಗ ಏನೋ ಒಂದು ಆಗ್ತಿರ ಲೈಫಲ್ಲಿ. ಸೊ ಈಗ ಒಂದು ಸಖತ್ ಸಾಂಗ್ ಬರ್ತಿದೆ, ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಕನೆಕ್ಟರ್ ಆಗ ನೋಡ್ತಾ ಇರೋದು. ಸೊ ನನ್ನ ಹೆಸರು ವೇದ ಶ್ರೀನಾರಾಯಣ್, ನಮ್ಮ ನೆಕ್ಸ್ಟ್ ಕಾಲರ್. ಹಲೋ, ಹಾಯ್, ನಮಸ್ಕಾರ. ಹಾಯ್. ಹಲೋ. ಹಾಯ್, ಯಾರು ಮಾತಾಡೋದು? ನನ್ನ ಹೆಸರು ಪ್ರಿಯಾ ಅಂತ. ಹಾಯ್ ಪ್ರಿಯಾ, ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಕೂಡ ಸೂಪರ್ ಆಗಿದ್ದೀನಿ. ಪ್ರಿಯಾ ಅವ್ರೆ, ಏನ್ ಮಾಡ್ಕೊಂಡಿರೋದ್ ನೀವು? ಹೌದ್ ವೈಫ್, ಲಾಸ್ಟ್ ವೀಕ್ ಕಾಲ್ ಮಾಡಿದ್ನಲ್ಲ, ನಾನ್ ನಿಮ್ ಜೊತೆ ಮಾತಾಡ್ದೆ. ಓ ಹೌದಾ, ಯಾವ ಹಾಡ್ ಆಡಿದ್ರಿ? ದರ್ಶನ್ದು ರಾಜಾನಿಂದಾಣೆ ಸಾಂಗ್ ಆಡಿದ್ದೆ. ಓ ಸೂಪರ್. ಈಗ ಯಾವ ಸಾಂಗ್ ಹಾಡ್ತಿದ್ದೀರಾ? ದರ್ಶನ್ ಅವ್ರದೇ ಹಾಡ್ತಿದ್ದೀರಾ, ಬೇರೆ ಸಾಂಗ್ ಯಾವ್ದಾದ್ರು ಹಾಡ್ತಿದ್ದೀರಾ? ಯಾವ್ದಾದ್ರು ಓಕೆ. ಯಾವ್ದಾದ್ರು ಓಕೆ. ಓಕೆ, ಯಾವ್ದಾದ್ರು ಓಕೆ, ನನಗೂ ಓಕೆ. ಯಾವ್ದಾದ್ರು ಯಾವ ಹಾಡ್ ಆಡ್ತೀರಾ? ಇದು ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ 2 ಸಾಂಗ್ ಸಾಲುತ್ತಿಲ್ಲವೇ? ಓಕೆ, ಹಾಡ್ತೀರಾ? ಹಾಡಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ, ಅಯ್ಯೋ ಸಾಂಗ್ ಬರ್ತದಲ್ಲ. ನಾನು ಕಂಟಿನ್ಯೂ ಮಾಡ್ತೀನಿ, ನೀವು ಹಾಡಿ. ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬಾ ಸಲುಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ,
ಬಾಯ್ ಮಿಚ್ಚಿ ಜೋರಾಗಿ ಹಾಡ್ಬೇಕು, ಯಾಕೆ ಎಲ್ಲಾನು ಒಳಗೆ ನುಂಗ್ಕೊಂಡ್ಬಿಡ್ತಿದ್ರ ಫುಲ್, ಒಳಗೆ ನುಂಗ್ಕೊಂತಾ ಇದೀರ ಬಾಯ್, ಯಾಕೆ ಅಷ್ಟು ಚೆನ್ನಾಗಿದೆಯಾ ಈ ಹಾಡು ನುಂಗ್ಕೊಳ್ಳೋ ಅಷ್ಟು? ಇಲ್ಲ ಇಲ್ಲ ಇಲ್ಲ, ನನ್ನ ಫೇವ್ರೆಟ್ ಸಾಂಗ್ ಇದು. ಓಕೆ, ಅದಕ್ಕೆ ನುಂಗ್ಕೊಂತ ಇದ್ದೀರ. ನೆಕ್ಸ್ಟ್ ಟೈಮ್ ಏನು ನುಂಗ್ಬೇಡಿ, ಎಲ್ಲ ಈಚೆಗೆ ಹಾಕಿ. ಓಕೆನಾ? ಹಾಡಲ್ಲಿ ಎಲ್ಲಾನು ನುಂಗ್ಕೊಂಡ್ಬಿಟ್ರೆ ಕೇಳಿಸ್ಕೊಳ್ಳೋರಿಗೆ ಏನ್ ಕೇಳಿಸ್ಕೊಂತಾರೆ ಪಾಪ ಅಲ್ವಾ? ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ವಾಯ್ಸ್ ಸರಿಯಾಗಿ ಬ್ರೇಕ್ ಆಗ್ತಿರುತ್ತೆ, ಸರಿಯಾಗಿ ಕೇಳಲ್ಲ. ನೆಕ್ಸ್ಟ್ ಟೈಮ್ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಹಾಡ್ಬೇಕು. ಓಕೆನಾ? ಥ್ಯಾಂಕ್ ಯು ಪ್ರಿಯಾ ಅವರೇ, ಹ್ಯಾವ್ ಅ ವಂಡರ್ಫುಲ್ ಡೇ, ಬಾ ಬಾಯ್. ಸೊ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಈ ಹಾಡು, ಸೊ ಒಂಥರ ಫೀಮೇಲ್ ಸಾಂಗ್ಸು ಸಿಕ್ಕಾಪಟ್ಟೆ ಹಿಟ್ ಆಗೋದು ತುಂಬ ತುಂಬ ಕಷ್ಟ, ಅದು ಹೇಳ್ತೀನಿ ಕೇಳಿ. ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ಈಗ ಎಲ್ಲಿ ಹೋದ್ರು ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಬರೀ ಮೇಲ್ ಸಾಂಗ್ಸ್ಗಳೇ ಈಗ ಈ ಭರಾಟೆ ಈ ಬರ 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 ಭರಾಟೆ ಇದು ಹಿಟ್ ಆಗುವಷ್ಟು ನೀನೇ ಮೊದಲು ನೀನೇ ಕೊನೆ ಈ ಹಾಡು ಅಂದರೆ ಮೆಲೋಡಿ ಸಾಂಗು ಫೀಮೇಲ್ ಸಾಂಗು ಹಿಟ್ ಆಗೋ ಸ್ವಲ್ಪ ಕಷ್ಟ, ಯಾಕಂದರೆ ಹುಡುಗಿರ ಸಾಂಗು ಸ್ವಲ್ಪ ಜಾಸ್ತಿ ಫಿಲ್ಮಲ್ಲಿ ಇರೋದು. ಐಟಮ್ ಸಾಂಗ್ಗಳು ಬಿಟ್ಟರೆ ಈ ಸೋಲೋ ಸಾಂಗ್ಸ್ಗಳಿರುತ್ತಲ್ಲ ಹುಡುಗಿರ್ದು, ಈ ಗಗನೆ ಬೇಬಾಗಿ ಈ ಥರ, ಅದು ಸ್ವಲ್ಪ ಕಮ್ಮಿ. ಆ್ಯಂಡ್ ಹುಡುಗಿರ್ದು ಟಪ್ಪಾಕೊಂಚಿ ವೈ 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 ಫೀಲಿಂಗ್ ಶೈ ಶೈ ಈ ಥರ ಸಾಂಗ್ಗಳು ಸಿಕ್ಕಾಪಟ್ಟೆ ಹಿಟ್ಟಾಗಬೇಕು ಅಂದರೆ ಅದು ಸಖತ್ ಸೂಪರ್ ಅಂದರೆ ಒಂದೇ ಇನ್ನೊಂದು ಕೈ ಜಾಸ್ತಿ ಎಫರ್ಟ್ ಹಾಕಿರಬೇಕು ಮ್ಯೂಸಿಕ್ ಡೈರೆಕ್ಟ್ರು, ಬಿಕಾಸ್ ಬೇಗ ಕಚ್ಕೊಳ್ಳಲ್ಲ ಜನರುಗಳಿಗೆ ಫೀಮೇಲ್ ಸಾಂಗ್ಸು. ಈಗ ನೋಡಿ ನೀನೇ ಮೊದಲು ನೀನೇ ಕೊನೆ, ಫೀಮೇಲ್ಸ್ ಎಷ್ಟಿಷ್ಟನೋ ಅಷ್ಟೇ ಮೇಲ್ಗೂ ಅಷ್ಟೇ ಇಷ್ಟ ಆಗುತ್ತೆ, ಯಾಕಂದರೆ ಎಲ್ಲರ ಬಾಯಲ್ಲೂ ಈ ಹಾಡು ಓಡ್ತಾ ಇದೆ. ಸೊ ಫೀಮೇಲ್ ಸಾಂಗ್ಸು ಜಾಸ್ತಿ ಜನಗಳಿಗೆ ಇಷ್ಟ ಆಗೋಕ್ಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಹಾಡೋ ಥರ ಆಗೋದು ಸಿಕ್ಕಾಡೆ ಕಷ್ಟ. ಅಂಥದ್ರಲ್ಲಿ ಈ ಹಾಡು ಕೂಡ ಒಂದು, ಅಂದರೆ ಇದು ಡುವೆಟ್ ಸಾಂಗೆ ಬಟ್ ಆಲ್ಸೋ ಶ್ರೇಯಾ ಘೋಷಾಲ್ ಅವರ ವಾಯ್ಸ್ ಬಂದ್ಬಿಟ್ಟು ಸಿಕ್ಕಾಪಡೆ ಎಲ್ರಿಗೂ ಇಷ್ಟ ಆಗಿತ್ತು ಈ ಒಂದು ಇದರಲ್ಲಿ. ಸಾಲುತ್ತಿಲ್ಲವೇ ಈ ಲಿರಿಕ್ಸ್ ಇರ್ಬೋದು ನಾಗೇಂದ್ರ ಪ್ರಸಾದ್ ಸರ್ದು, ಸೊ ತುಂಬ ತುಂಬ ಇಷ್ಟ ಆಗಿತ್ತು. ಅದಾದಮೇಲೆ ಈ ಸಾಂಗ್ನ ಆಲ್ಮೋಸ್ಟ್ ಎಲ್ಲ ಶೋಸ್ಗಳಲ್ಲೂ ಪ್ರೋಗ್ರಾಮ್ಸ್ಗಳಲ್ಲೂ ಸೋಲೋ ಆಗಿ ಫೀಮೇಲ್ಸೇ ಹಾಡ್ತಾಯಿದ್ರು ಜಾಸ್ತಿ, ಯಾಕಂದರೆ ಇದ್ರ ಪಲ್ಲವಿ ಕಂಪ್ಲೀಟಾಗಿ ಫೀಮೇಲ್ದೇ ಇದೆ. ಸೊ ಆಲ್ಮೋಸ್ಟ್ ಇದನ್ನೆಲ್ಲ ಸೋಲೋ ಸಾಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ಒಂದು ಸಖತ್ ಸಾಂಗ್ ಬರ್ತದೆ, ನೋಡ್ಕೊಂಬಿಡಿ. ವೆಲ್ಕಮ್ ಬ್ಯಾಕ್, ಮಧ್ಯಮ ಎಲ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ, ಹಾಯ್, ನಮಸ್ಕಾರ. ಹಲೋ, ನಮಸ್ತೆ, ಯಾರು ಮಾತಾಡೋದು? ಮಿಥುನ್ ತಮಯ್ಯ ಅಂತ. ಹಾ, ಮಿಥುನ್ ತಮಯ್ಯ ಅಂತ. ಓ ಮೈ ಗಾಡ್, ಎಷ್ಟು ಹಸ್ಕಿಯಾಗಿ ಮಾತಾಡ್ತೀರಾ, ಇಷ್ಟೇ ಹಸ್ಕಿಯಾಗಿ ಹಾಡ್ತೀರಾ? ಎಲ್ಲ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಇಷ್ಟೊಂದು ಮೆಲೋಡಿಯಸ್ ಆಗಿ ಮಾತಾಡ್ತಿರೋ ನೀವು, ಎಷ್ಟು ಚೆನ್ನಾಗಿ ಹಸ್ಕಿ ಹಸ್ಕಿಯಾಗಿ ಹಾಡ್ತೀರಾ ನೋಡೋಣ. ಯಾವ ಸಾಂಗ್ ಹಾಡ್ತಿದ್ದೀರಾ? ಮರೆತು ಹೋಯಿತೆ. ಮರೆತು ಹೋಯಿತೆ ನನ್ನ ಹಾಜರಿ. ಓಕೆ, ಹಾಡ್ತೀರಾ? ಜೋರು ಮಳೆಯಲ್ಲ ನನ್ಗೆ ಗಾಯಕೋ ನಂದಿದೆ ಕೋಟಿ ಕನಸೆಲ್ಲ ಕೈ ಜಾರಿ ಹೋಗಿ ಖಾಲಿ ಕೈಯಲ್ಲಿ ಕುಳಿತಂತಿದೆ ಎಷ್ಟೊಂದು ಏಕಾಂಗಿ ನೋಡಿದಿನ ದೂರಾಗಿ ನಿನ್ನಿಂದ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ. ಹಲೋ, ಮೆರವಣಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ ಮರೆತು ಹೋಯಿತು ನನ್ನಯ್ಯ ಹಾಜರಿ ಬರೆದು ನಾನು ನೋವಿನ ಶಾಯರಿ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ. ಹಲೋ, ವಾವ್, ನೈಸ್,
ಥ್ಯಾಂಕ್ ಯು ಸೋ ಮಚ್. ಸೊ ಈ ಹಾಡು ಸಂಜಿತ್ ಹೆಗ್ಡೆ ಅವ್ರು ಹಾಡಿರೋದು. ನಿಮ್ಗೆ ಸಂಜಿತ್ ಹೆಗ್ಡೆ ವಾಯ್ಸ್ ಅಂದ್ರೆ ತುಂಬಾ ಇಷ್ಟನಾ? ಇಲ್ಲ, ಲಿರಿಕ್ಸ್ ಇಷ್ಟ, ಕವಿರಾಜ್ ಅವ್ರು ಬರ್ದಿರೋದು ಅದಕ್ಕೆ. ಓಕೆ, ಸೂಪರ್. ಕವಿರಾಜ್ ಅವ್ರು ಬರ್ದಿರೋ ಅಂತಹ ಲಿರಿಕ್ಸ್ಗಳು ಬಹಳ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ ಹಾಡು ಬಿಟ್ಟರೆ ಬೇರೆ ಯಾವ ಹಾಡು ಇಷ್ಟ ಆಗಿದೆ? ಆಕ್ಚುಲಿ ಏನು, ಯೋಗರಾಜ್ ಭಟ್ ಅವ್ರು ಇಷ್ಟ, ಕವಿರಾಜ್ ಅವ್ರು ಇಷ್ಟ. ಓಕೆ, ಯೋಗರಾಜ್ ಭಟ್ ಸರ್ದು ಬೆಸ್ಟ್ ಲಿರಿಕ್ಸ್ ನಿಮ್ಗೆ ಯಾವ್ದು ಬಹಳ ಇಷ್ಟ ಆಗುತ್ತೆ ಅವ್ರು ಬರ್ದಿರೋದು? ಮುಗುಳುನಗೆ ಮುಗುಳುನಗೆ ಏನಿ ಹೇಳು ಅದ. ಹೌದು. ಓಕೆ, ಸೊ ಕವಿರಾಜ್ ಅವ್ರದ್ದು ಈ ಸಾಂಗ್ ಬಹಳ ಇಷ್ಟ ಆಗುತ್ತಾ? ಹೌದು. ಓಕೆ, ಸೂಪರ್ ಸೂಪರ್. ಸೊ ಲಿರಿಕ್ ರೈಟರ್ಸ್ ಬಗ್ಗೆ ತುಂಬಾ ಜಾಸ್ತಿ ಸಾಹಿತ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹಾಡುಗಳು ಕೇಳ್ತೀರಾ ಹಂಗಂದ್ರೆ? ಇಲ್ಲ, ನಾವು ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ನಮ್ದು ಒಂದು ಆಲ್ಬಮ್ ಸಾಂಗ್ ಬಿಡ್ತಾ ಇದೀವಿ, ಓ ಪ್ರೀತಿ ಏನಿ ಸುಳ್ಳು ಅಂತ. ಓಕೆ, ಅದಕ್ಕೆ ನೀವು ಲಿರಿಕ್ಸ್ ಬರೀತಿದ್ದೀರಾ? ಲಿರಿಕ್ಸ್ ಸಿಂಗರ್ ನಾವೇ. ಓಕೆ, ಇಟ್ಸ್ ಓಕೆ, ಫೈನ್. ಸೊ ನಿಮ್ಮ ಆಲ್ಬಮ್ ಸಾಂಗ್ಗೆ ಆಲ್ ದ ಬೆಸ್ಟ್, ಬೇಗ ರಿಲೀಸ್ ಮಾಡಿ ಅದು ಸೂಪರ್ ಡೂಪರ್ ಹಿಟ್ ಆಗಲಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಕನೆಕ್ಟ್ ಆಗ ಕಾಲ್ ಮಾಡಿದ್ದಕ್ಕೆ. ಬಾಯ್. ಸೊ ಲಿರಿಕ್ಸ್ನ ಕಾನ್ಸಂಟ್ರೇಟ್ ಮಾಡಿ ಯಾರು ಜಾಸ್ತಿ ಸಾಂಗ್ ಕೇಳ್ತಾರೆ ಅವರು ತುಂಬ ಫೀಲ್ ಮಾಡಿ ಹಾಡ್ತಾರೆ. ಸೊ ಇಟ್ ಇಸ್ ಟ್ರೂ. ಹೌದು, 100% ನಿಜ. ಫಸ್ಟ್ ಸಾಹಿತ್ಯಕ್ಕೆ ಸಿಕ್ಕಾಬೇಡ ಇಂಪಾರ್ಟೆನ್ಸ್ ಕೊಡಿ. ನಿಮ್ಗೆ ಆಟೋಮೆಟಿಕ್ಕಾಗಿ ಫೀಲ್, ಎಮೋಷನ್ಸ್ ಎಲ್ಲ ಈಚೆ ಹಾಗೆ ಅದಾಗ ಅದೇ ಬರುತ್ತೆ. ಸೊ ಈ ಮಾತನ್ನು ಒಂದು ದೊಡ್ಡ ಸಾಹಿತಿಗಳು ಹೇಳಿದ್ದು. ಯಾರು ಹೇಳಿರ್ಬೋದು ನನಗೆ ಯೋಚನೆ ಮಾಡ್ತಾ ಇರಿ. ಸೊ ಈಗ ಒಂದು ಸಖತ್ ಸಾಂಗ್ ಬರ್ತಿದೆ, ನೋಡ್ಕೊಂಡು ಬನ್ನಿ. ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಕನೆಕ್ಟ್ ಆಗ ನೋಡ್ತಾ ಇರೋದು. ಸೊ ಸಾಹಿತ್ಯದ ಬಗ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಟ್ಟರೆ ಫೀಲು, ಎಮೋಷನ್ಸ್ ಎಲ್ಲ ತಾನಾಗ ತಾನೇ ಈಚೆ ಬರುತ್ತೆ ಅಂತ ಹೇಳಿದ್ರು ನನಗೆ ಒಂದು ದೊಡ್ಡ ಸಾಹಿತಿಗಳು. ಸೊ ಬ್ಲೆಸ್ಡ್ ಅವ್ರ ಹತ್ರ ನಾನು ಇಷ್ಟೆಲ್ಲ ಕೇಳಿಸ್ಕೊಳ್ಳೋಕ್ಕೆ, ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಅಥವಾ ಅವ್ರ ಲಿರಿಕ್ಸ್ ಬರಿಬೇಕಾದ್ರೆ ಜೊತೆಗೆ ಅಟ್ಲೀಸ್ಟ್ ಪಕ್ಕ ಕೂತ್ಕೊಂಡು ಅದನ್ನು ನೋಡೋಕ್ಕೆ, ಐ ಆಮ್ ರಿಯಲಿ ವೆರಿ ವೆರಿ ಬ್ಲೆಸ್ಡ್. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರು. ಸೊ ಎಷ್ಟು ಫಾಸ್ಟ್ ಅವರು ಅಂದರೆ ಲಿರಿಕ್ಸ್ ಬರೆಯೋದ್ರಲ್ಲಿ, ಲೈಕ್ ಒಂಥರ ಏನು, ನಾವು ಯಾವುದೋ ಒಂದು 5 ಮಾರ್ಕ್ಸ್ ಕ್ವೆಶನ್ದು ಕಲ್ತ್ಬಿಟ್ಟು ಎಕ್ಸಾಮಲ್ಲಿ ಇದೀ ಕ್ವೆಶನ್ ಅಂದ್ಬಿಟ್ಟು ಹಿಂಗೆ ಹಿಂಗೆ ಬರೆದು ಬಿಸಾಕ್ತವಲ್ಲ ಹಂಗೆ ಸರ್ ವೆರಿ ಫಾಸ್ಟ್, ವೆರಿ ಫಾಸ್ಟ್. ನಾಟ್ ಓನ್ಲಿ ಇನ್ ರೈಟಿಂಗ್, ಅಂದರೆ ಸಾಹಿತ್ಯ ಬರೆಯೋದ್ರಲ್ಲಿ ಮಾತ್ರ ಅಲ್ಲ, ಕಂಪೋಸ್ ಮಾಡಬೇಕಂದ್ರು ಅಷ್ಟೇ. ಸೊ ಅವ್ರ ಟ್ಯಾಲೆಂಟ್ ಟ್ಯಾಲೆಂಟ್ ಯಾವ ಮಟ್ಟಿಗಿದೆ ಅಂದರೆ, ಈಗ ಒಂದು ಲಿರಿಕ್ಸ್ ಬರ್ಕೊಟ್ಟಿರ್ತಾರೆ, ಆ ಲಿರಿಕ್ಸ್ಗೇನೆ ಬೇರೆ ಟ್ಯೂನ್ ಕೂಡ ಹಾಕ್ತಾರೆ, ಇಲ್ಲ ಏನಾದರೂ ಸರಿ ಇಲ್ಲಿಂದ ತೆಗ್ದಲ್ಲಿ ಎಲ್ಲಿ ತೆಗ್ದಿಲ್ಲಿ ಹೆಂಗೋ ಮಾಡಿ ಒಂದು ಸಾಂಗ್ ಮಾಡ್ತಾರೆ. ಸೊ ಕಂಪೋಸಿಂಗಲ್ಲೂ ಅಷ್ಟೇ ಸರ್, ತುಂಬ ಫಾಸ್ಟ್, ಕೂತ್ಕೊಂಡು ತುಂಬ ಯೋಚನೆ ಮಾಡೆಲ್ಲ ಏನು ಮಾಡಲ್ಲ ಅವರು, ಅದೇ ಹೇಳ್ತಾರೆ ಸಿಕ್ಕಾಬಟ್ಟೆ ಯೋಚನೆ ಮಾಡುವಂಥದ್ದೇನಿಲ್ಲ, ನಮ್ಗೆ ಏನು ಬರುತ್ತೆ ಅದನ್ನು ಪ್ರೆಸೆಂಟ್ ಮಾಡಬೇಕು, ವರ್ಕ್ ಮಾಡಬೇಕು, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಬೇಕು, ಇಲ್ಲಾಂದರೆ ಏನು ಗೊತ್ತಾಗತ್ತೆ ಅಂತ. ಸೊ ನಾವು ಯಾವಾಗಲೂ ಯೋಚನೆ ಮಾಡಿ ಸಿಕ್ಕಾಬಟ್ಟೆ ಡೀಪ್ ಥಿಂಕ್ ಮಾಡಿ ಆಮೇಲೆ ಮಾಡೋದಕ್ಕಿಂತ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದಾಗ ಸಮ್ ಆಫ್ ದಿ ಗುಡ್ ಥಿಂಗ್ಸ್ ಈಚೆಗೆ ಬರುತ್ತೆ. ಆಯಿತಾ, ಅದೆಲ್ಲ ಸೇರಿಸಿ ಇನ್ನೊಂದು ಹೊಸದು ಒಂದು ಚೆನ್ನಾಗಿರೋ ಒಂದು ಟ್ಯೂನ್ ಕೂಡ ಆಗ್ಬೋದು ಅಂತ. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಕುನಾಲ್. ಹಾಯ್ ಕುನಾಲ್ ಅವರೇ, ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಕುನಾಲ್ ಅವರೇ. ನಿಮ್ಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಗೊತ್ತಾ? ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಎಲ್ಲ ಮೆಸೇಜ್ ಮಾಡ್ತಿರ್ತಾರೆ ಕುನಾಲ್ ಅವ್ರು ತುಂಬಾ ಚೆನ್ನಾಗಿ ಮ್ಯಾಶಪ್ ಮಾಡ್ತಾರೆ, ಅಂಡ್ ಫ್ಯೂ ಆಫ್ ದಿ ಸಿಂಗರ್ಸ್ ಅವರು ಕೆಲವೊಂದಷ್ಟು ಜನ ನೆನ್ಪಿಟ್ಕೊಂಡು ಮೆಸೇಜ್ ಮಾಡ್ತಾರೆ. ಒಂದು ಚಿಕ್ಕ ಹುಡುಗಿ ಅವರು ಸಹನಾ ಮೇ ಬಿ ಅವ್ರದ್ದು ಹೆಸರು ಹಾಕ್ತಾ ಇರ್ತಾರೆ, ಆ ಹುಡುಗಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ತಾಳೆ ಅಂತ ಎಲ್ಲ. ಸೊ ಅದ್ರಲ್ಲಿ ಜಾಸ್ತಿ ಮೆಸೇಜ್ ಬಂದಿರೋದು ನನಗೆ ನಿಮ್ದೇನೆ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಅ ವೆರಿ ಗುಡ್ ಫ್ಯಾನ್ ಫಾಲೋವರ್ಸ್. ಓಕೆ, ಯಾವ ಹಾಡು ಹಾಡ್ತಿದ್ರಿ ಇವಾಗ? ನಾನೊಂದು ಗೆಸ್ಟ್ ಮಾಡ್ತಾ ಇದ್ದೆ ಮೊನ್ನೆ, ಒಂದು ಮೋಹಿತ್ ಚೌಹಾನ್ ಕಾನ್ಸರ್ಟ್ ಇತ್ತು. ಓಕೆ, ಅದರಲ್ಲಿ ಹೋಗಿದ್ದೆ ವೈಟ್ ಫೀಲ್ಡ್ ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ. ವೆರಿ ನೈಸ್, ಸಮ್ ಟ್ಯೂನ್ಸ್ ಇನ್ಸ್ಪೈರ್ಡ್ ಬೈ ಕನ್ನಡ ಟ್ಯೂನ್ಸ್ ಅಂತ ಅನ್ಸುತ್ತೆ ನನಗೆ. ಓಕೆ, ಯಾವ ಹಾಡುಗಳು ಅವು? ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಕನ್ನಡ ಸಾಂಗ್ ಇದೆ, ನಮ್ಮ ಯಶ್ ಅವ್ರದ್ದು ಒಂದು ಮೂವಿ, ಅದರಲ್ಲಿ ಒಂದು ಆಲಾಪ್ ಅಂತಾರಲ್ಲ ಆತರ ಹೇಳಿ ಆಹಾ
ಗೂಗ್ಲಿ ಮೂವಿ ಸಾಂಗ್. ಗೂಗ್ಲಿ ಮೂವಿ ಸಾಂಗ್ ಆಮೇಲೆ ಇನ್ಸ್ಪೈರ್ಡ್ ಅಂದ್ರೆ ಈ ಸಾಂಗ್ ಯಾವ್ದು ಗೊತ್ತಿಲ್ಲ ಫಸ್ಟ್ ಯಾವ್ದು ಅಂತ, ಅದು ಸಾಂಗ್ ಮೋಹಿತ್ ಅವನು ಸಾಂಗ್ ಇದೆ ರಾಕ್ ಸ್ಟಾರ್ ಅಂತ ಮೂವಿ, ಆ ಸಾಂಗ್ ಆತರ ಅಲಾಪು ಇನ್ಸ್ಪೈರ್ಡ್ ಬೈ ಕನ್ನಡ ಅಲಾಪು ಅಂತ ನನ್ಗೆ ಅನ್ಸ್ತು ಅವ್ರು ಆತರ ಅನ್ಸ್ತು. ಸರಿ ಓಕೆ, ಆಮೇಲೆ ಇವಾಗ ಕನ್ನಡ ಸಾಂಗ್ ಹೇಳ್ತೀನಿ ಕೇಳಿ ನಿಮ್ಗೆ. ಎಸ್ ಪಿ ಅವ್ರು ಈ ಹೃದಯ ಹಾಡಿದೆ ಆಸೆಗಳಾಳದೆ ಹುಡುಕುತ್ತ ನಿನ್ನ ಕೂಗಿದೆ ಸುಮವೇ ನಮ್ಮ ಕೇಳದೆ ಈ ಹೃದಯ ಹಾಡಿದೆ ಆಸೆಗಳಾಳದೆ ಹುಡುಕುತ್ತ ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಕೇಳದೆ ಈ ಹೃದಯ ಹಾಡಿದೆ ಆಸೆಗಳಾಳದೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಇದ್ರದ್ದು ಹಿಂದಿ ಯಾವ್ದು ಇದೆ ಸಾಂಗ್? ನೀವು ಲೂಪ್ ಅಲ್ಲಿ ಹಾಡ್ತಾನೆ ಇರ್ತೀರ. ನಾನು ನೆಕ್ಸ್ಟ್ ಹಿಂದಿ ಸಾಂಗ್ ಯಾವ್ದು? ಇವಾಗ ಸ್ವಲ್ಪ ಅದೇ ನಾಪಕ ಬರ್ತಾ ಇಲ್ಲ, ಇವಾಗ ಸಡನ್ ಆಗಿ ಫ್ಲಾಶ್ ಆಯ್ತು ಮೈಂಡ್ ಗೆ ಈ ಸಾಂಗ್. ಇನ್ನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಕಾಲ್ ಸಿಕ್ಕಾಗ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನಿಮ್ಗೆ ಯಾವ್ದು ಅನ್ಸುತ್ತೆ ಈ ಸಾಂಗ್ಗೆ ಏನು ಮ್ಯಾಶಪ್ ಮಾಡ್ಬೋದು ಅಂತ ಅದನ್ನ ಹಾಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ, ಹ್ಯಾವ್ ಅ ವಂಡರ್ಫುಲ್ ಡೇ, ಬಾಯ್ ಬಾಯ್. ಸೊ ಇವ್ರಿಗೆ ಈ ಹಾಡಿಗೆ ಈ ಹಾಡು ಇನ್ಸ್ಪೈರ್ಡ್ ಬೈ ದಿಸ್ ಇನ್ಸ್ಪೈರ್ಡ್ ಬೈ ದಟ್ ಅಂತ ಅವ್ರಿಗೆ ಅನ್ಸುತ್ತೆ ಅವ್ರು ಹಾಡಿದ್ರೆ. ಸೊ ಅವ್ರವ್ರಿಗೆ ಅವ್ರವ್ರದೇ ಆದಂಥ ಥಾಟ್ಸ್ ಇರುತ್ತೆ. ಕೆಲವೊಂದು ಸಾಂಗ್ನ ಕೇಳಿದ ತಕ್ಷಣ ಈ ಸಾಂಗ್ ಇದ್ರದ್ದಿರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲ ಅದನ್ನ ಅದರ ಆ ಸಾಂಗ್ ಕೇಳ್ಕೊಂಡೇ ಮಾಡಿರ್ತಾರೋ ಇಲ್ವೋ ಡೆಫಿನೆಟ್ಲಿ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಕೆಲವೊಂದು ಸಾಂಗು ಕೆಲವೊಂದು ಸಾಂಗ್ಗಳಿಗೆ ಕಂಪ್ಲೀಟಾಗಿ ರಿಸೆಂಬಲ್ಸ್ ಇರುತ್ತೆ. ಆದರೆ ಅದೇ ಹಾಡನ್ನ ಕೇಳ್ಕೊಂಡು ಮಾಡಿರ್ಬೋದು, ಕೇಳ್ಕೊಂಡೇನು ಸಡನ್ ಆಗಿ ಅವ್ರಿಗೆ ಅವ್ರ ಥಾಟ್ಗೆ ಅದು ಬಂದು ಕೀಬೋರ್ಡಲ್ಲಿ ಪ್ಲೇ ಮಾಡ್ತಾ ಹೆಂಗೋ ಬಂದಿರ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಎಲ್ಲ ಯಾವಾಗಲೂ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾವುದೋ ಒಂದು ಹಾಡು ಕೇಳ್ಬಿಟ್ಟು ಆಮೇಲೆ ಕಂಪೋಸಿಂಗ್ ಕೂರುತ್ತಾರೆ ಅನ್ನೋದು 100% ತಪ್ಪು 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 ತಪ್ಪು. ಕೆಲವೊಂದು ಸರಿ ಒಂದು ಸ್ವಲ್ಪ ರೆಫರೆನ್ಸ್ ಡೈರೆಕ್ಟರ್ಸು ಪ್ರೊಡ್ಯೂಸರ್ ಈ ಥರ ಬೇಕು ಅಂತ ಹೇಳಿರ್ತಾರೆ. ಆ ಥರ ಗೊತ್ತಾಗ್ಲೂ ಅವ್ರಿಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಟ್ಯೂನು ಮನಸ್ಸಿಂದ ಅದನ್ನೇ ಕೊಡ್ತಾರೆ ಸಮ್ಟೈಮ್ಸ್. ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಆ ಸಾಂಗ್ಗೆ ಹತ್ತರ ಇರುವಂಥ ಒಂದು ಸಾಂಗು ಆಟೋಮ್ಯಾಟಿಕಲಿ ಬಂದುಬಿಡುತ್ತೆ, ಚೆನ್ನಾಗಿ ಟ್ಯೂನ್ ಆಗಿರುತ್ತೆ, ಅದನ್ನು ಮಾಡಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಸರಿ, ಈ ಥರ ಈ ಹಾಡೇ ಕೇಳೋಕೆ ಹಾಡು ಮಾಡಿದ್ದಾರೆ, ಕಾಪಿ ರಿಮೇಕ್ ಅದು ಎಲ್ಲ ಇಲ್ಲ. ಸೊ ಹೆಂಗೋ ಬಟ್ನಲ್ಲಿ ಬಂದು ಚೆನ್ನಾಗಿರೋ ಸಾಂಗ್ ಆದರೆ ಅದನ್ನು ಕೇಳಿ ಎಂಜಾಯ್ ಮಾಡಿ ಅಷ್ಟೇ. ಈಗ ಒಂದು ಸಖತ್ ಸಾಂಗ್ ಬರ್ತಿದೆ, ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಕನೆಕ್ಟ್ ಆಗ ನೋಡ್ತಾ ಇರೋದು ನನ್ನ ಹೆಸರು ವೇದ ಶ್ರೀನಾರಾಯಣ್. ಸೊ ಈಗ ನಮ್ಮ ನೆಕ್ಸ್ಟ್ ಕಾಲರ್ ಜೊತೆ ಮಾತಾಡೋಕ್ಕಿಂತ ಮುಂಚೆ, ಸೊ ಈ ಹಾಡು ಈ ಹಾಡಿಗೆ ಥರಾನೇ ಇದೆ ಅಂತ ಕೆಲವೊಂದ್ಸರಿ ಕೇಳಿಸುತ್ತೆ ಅಂತ ಹೇಳಿದೆ. ಆ ಥರ ಇವಾಗ ರೀಸೆಂಟ್ ಆಗಿರುವಂತಹ ನಮ್ಮ ಕಿಚ್ಚ ಸುದೀಪ್ ಅವರ ಮೂವಿ ಪೈಲ್ವಾನ್ ಮೂವಿ ಸಾಂಗು, ಅದನ್ನು ನನ್ನ ದೊರೆಸಾನೆ ದೊರೆಸಾನೆ ನೀನೇ ಈ ಹಾಡಿಗೆ ಥರ ಥರ ಹಿಡಿಸಿದೆ ಮನಸ್ಸಿಗೆ ನೀನು ಹಗಲಲೆ ಮುಳುಗಿದೆ ಕನಸಲಿ ನಾನು. ಈ ಹಾಡಿಗೆ ಆ ಹಾಡನ್ನ ನೀಟಾಗಿ ಮ್ಯಾಶಪ್ ಮಾಡಿ ಒಂದು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸುಪ್ರೀತ್ ಅವರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಶಿಕಲಾ ಅವರು ಕೂಡ ಹಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಅದನ್ನು ಆ ಹಾಡಿಗೆ ಈ ಹಾಡನ್ನು ಇದು ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದರು, ಅದನ್ನು ಅರ್ಜುನ್ ಸರು ಶೇರ್ ಮಾಡಿದರು. ಸೊ ವೆರಿ ನೈಸ್ ಟ್ರೈ ಸುಪ್ರೀತ್, ಸೂಪರ್ ಸೂಪರ್. ಸೊ ಈಗ ಒಂದು ಸಖತ್ ಸಾಂಗ್ ಬರ್ತಾ ಇದೆ, ಆದರೆ ಅದಕ್ಕಿಂತ ಮುಂಚೆ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ನಾವು ಹೊಸಪೇಟೆಯಿಂದ ನಾಗರತ್ನ. ಹಾಯ್ ನಾಗರತ್ನ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ನಾಗರತ್ನ ಅವರೇ. ಏನ್ ಸಮಾಚಾರ, ಬೆಳಗಿಂದ ಏನ್ ಮಾಡಿದ್ರಿ? ಬೆಳಗ್ಗೆ ಅಂತ ಅಡಿಗೆ ಮಾಡೋದು ಸ್ವಲ್ಪ
ಹಂಗೆ ಫ್ರೆಂಡ್ ಜೊತೆ ಮಾತಾಡೋದು, ಈಗ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳೋದು, ಮತ್ತೆ ಕೆಲಸ ಮಾಡೋದು. ಅಯ್ಯೋ ಓಕೆ. ಹಾಗೇನೆ ಸ್ಕ್ರಿಪ್ಟ್ ಬರೆಯಬೇಕು, ಅದೊಂದ್ ಬರ್ದೆ. ವೆರಿ ನೈಸ್. ಯಾವ ಹಾಡು ಆಡ್ತಿದ್ದೀರಾ? ನನಗೆ ಅದೇ ಆಸ್ ಯೂಶುವಲ್ ಎಸ್ ಜಾನಕಿ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಡ್ಯುಯೆಟ್ ಸಾಂಗ್ ಅಲ್ಲಿ ಎಸ್ ಜಾನಕಿ ಪಾರ್ಟ್ ಇರೋದೊಂದು ಹಾಡು ಹೇಳ್ಬಿಡ್ತೀನಿ ಸ್ವಲ್ಪ. ವೆರಿ ನೈಸ್ ಹಾಡಿ. ಒನ್ ಆಫ್ ದಿ ಬ್ಯೂಟಿಫುಲ್ ಸಾಂಗು, ಸಕ್ಕದಾಗಿ ಹಾಡಿದ್ರಿ, ಚರಣದಿಂದ ಸ್ಟಾರ್ಟ್ ಮಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ, ನಿಮ್ಮ ವಾಯ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಎಸ್ ಜಾನಕಮ್ಮ ಅವರು ಅಂದರೆ ಎಲ್ಲರಿಗೂ ಪ್ರಾಣ, ನನಗೂ ತುಂಬ 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 ಇಷ್ಟ. ಸೊ ನೀವು ಸೂಪರ್ ಎಸ್ ಜಾನಕಮ್ಮ ಅವರ ಜೊತೆಗೆ ನಮ್ಮ ಅಣ್ಣವರು ಹಾಡಿರುವಂಥ ಹಾಡು, ಈ ಹಾಡು ಯಾವಾಗ್ಲೂ ಎವರ್ ಗ್ರೀನ್ ಸಾಂಗು. ಸೊ ಹಾಡು ಎಂಥ ಟಪಾಂಗುಟ್ಟಿ ಸಾಂಗ್ಸ್ ಎಲ್ಲ ಹಾಡಿರ್ತೀವಿ ಕಾರ್ಯಕ್ರಮದಲ್ಲಿ, ಈ ಹಾಡು ಹಾಡ್ತಾ ಒಂದು ಮೂಡೇ ಬೇರೆ, ಅಲ್ಲಿ ಅದು ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಡತ್ತೆ, ಎಲ್ಲಿದ್ರು ಅಷ್ಟು ಜನ ಇದ್ರು ಅಂತ. ಆಮೇಲೆ ಟೈಮಿಂಗ್ ಚೇಂಜ್ ಮಾಡಿದೀರ, ನಂಗೆ ತುಂಬಾ ಖುಷಿ ಆಯ್ತು. ನಾವು ಬೆಳಿಗ್ಗೆ ಎಲ್ಲ ಕಾಲೇಜಲ್ಲೆಲ್ಲ ಹೋಗಿರ್ತೀವಿ, ಕೇಳಕ್ ಆಗಿರಲ್ಲ ಮಧ್ಯಾಹ್ನ, ಹಂಗಾಗಿ ಅಲ್ಲ 4 ಗಂಟೆನು ಓಕೆ, ಕಾಲೇಜ್ ಟೈಮ್ ಮುಗ್ದಿರ್ತಿತ್ತು, ಬಟ್ ಏನೋ ಅದು ಸ್ವಲ್ಪ ಲೇಟ್ ಆಗಿ ಬಂದ್ರೆ ಕೇಳಕ್ಕೆ ಆಗ್ತಿರ್ಲಿಲ್ಲ. ಈಗ ತುಂಬಾ ಚೆನ್ನಾಗಾಯ್ತು, ಖುಷಿ ಆಯ್ತು 8 ಗಂಟೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತಾನೆ ನಾವು ಮತ್ತೆ ಟೈಮಿಂಗ್ಸ್ ಚೇಂಜ್ ಮಾಡಿರೋದು. ಸೊ ಥ್ಯಾಂಕ್ ಯು, ಖುಷಿ ಆಯ್ತಲ್ವಾ? ಸೊ ಅಷ್ಟೇ ನಮಗೂ ಖುಷಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಹ್ಯಾವ್ ಅ ವಂಡರ್ಫುಲ್ ಡೇ, ಬಾ ಬಾಯ್. ಸೊ ಟೈಮಿಂಗ್ಸ್ ಚೇಂಜ್ ಆಗಿದೆ, ಅದರಿಂದ ಎಷ್ಟೊಂದು ಜನ ಖುಷಿ ಪಟ್ಟಿದ್ದಾರೆ, ನನಗೂ ಕೂಡ ಖುಷಿ ಆಗುತ್ತೆ. ಯಾಕಂದರೆ ಸೊ ನೀವೆಲ್ಲ ಆರಾಮಾಗಿ ಕುತ್ಕೊಂಡು ಕಾರ್ಯಕ್ರಮ ನೋಡೋದೇ ನಮ್ಮ ಉದ್ದೇಶ ಅಷ್ಟೇ. ಸೊ ಈ ಸಾಂಗ್ ಇದನ್ನು ಹಾಡಿದ್ರಲ್ವಾ, ಈ ಹಾಡು ಜೀವ ಹೂ ಆಗಿದೆ. ಈ ಹಾಡು ಕೂಡ ದರ್ಶನ್ ಸಾರಿ ಗಣೇಶ್ ಅವರ ಒಂದು ಸಿನಿಮಾಲಿದೆ, ಸರ್ಕಸ್ ಅನ್ನೋ ಮೂವಿಯಲ್ಲಿ. ಅದು ಒಂದು ಚೂರು ಅಷ್ಟೇ, ಸ್ಟಾರ್ಟಿಂಗ್ ಆಫ್ ದಿ ಸಾಂಗ್ ಅಷ್ಟೇ ಇರೋದು. ಇದನ್ನು ಅರ್ಚನಾ ಉಡುಪ ಅವರು ಹಾಡಿದ್ದಾರೆ. ಸ್ಟಾರ್ಟಿಂಗು ಅದು ಐ ಲವ್ ಯು, ಐ ಲವ್ ಯು, ಜೀವ ಹೂವಾಗಿದೆ, ಭಾವಜಿನಾಗಿದೆ, ದುಂಬಿನಿನಾಗಿ ಬಾ ಬಾರು ಕಳ್ಳ ಕೃಷ್ಣ. ಇಲ್ಲ 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 ಹಂಗಾಗೋದಿಲ್ಲ, ಕೃಷ್ಣ ಆದರೂ ಕೂಡ ನ ಕಳ್ಳ ಅಲ್ಲ. ಒಂದು ಸಾರಿ ನನ್ನ ಮುದ್ದು ಮಾಡಿ ನೋಡು, ಪ್ರೀತಿಯಲ್ಲಿ ಒಮ್ಮೆ ಹದ್ದು ಮೀರಿಯಾಡು. ಬೇಡ 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 ಇದೇನು ಬೇಡ, ಪ್ರೀತಿ ಮಾತ್ರ ಸಾಕು ಬೇರೇನು ಬೇಡ ಅಂತ. ಆ ಸಾಂಗ್ಗೆ ಇನ್ಸ್ಪಿರೇಷನ್ ಈ ಸಾಂಗು. ಸೊ ಈ ಹಾಡಿನ ಮೊದಲನೇ 2 ಲೈನ್ಗಳನ್ನ ತಗೊಂಡು ಹಂಗೆ ಚೆನ್ನಾಗಿ ಬೇರೆ ಸಾಂಗ್ನ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದೇ ಥರ ಒಂದು ಸಾಂಗ್ದು ಇನ್ಸ್ಪಿರೇಷನ್ ಆಗಿರ್ಬೋದು ಅಥವಾ ಆ ಹಾಡನ್ನೇ
ಕೇಳಿ ಇದೇ ಥರ ಇನ್ನೊಂದು ಸಾಂಗ್ ಮಾಡಬೇಕು ಅಂತ ಆಗಿರ್ಬೋದು. ಎಷ್ಟೊಂದು ಸಾಂಗ್ಸ್ಗಳಿದ್ದಾವೆ ಕನ್ನಡದಲ್ಲಿ ಇದೇ ಥರ. ಇನ್ಸ್ಪಿರೇಷನ್ ಅಂತನಾದ್ರು ತಿಳ್ಕೊಬೋದು, ಅದನ್ನು ಕಾಫಿ ಚಟ್ ಅಂತನಾದ್ರು ತಿಳ್ಕೊಬೋದು, ಎಲ್ಲ ಅವ್ರವ್ರ ಮನಸ್ಸಿಗೆ ಸಂಬಂಧಪಟ್ಟಂಗೆ. ಆದರೆ ಏನು ಎಂಡ್ ಆಫ್ ದಿ ಡೇ ಸಾಂಗ್ ಕೇಳಿ ಎಂಜಾಯ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಸೊ ಈಗ ನಾನು ಹೋಗುವಂಥ ಟೈಮ್ ಆಯಿತು, ನಾಳೆ ವಾಪಸ್ ಸೇಮ್ 8 o'clock ಶಾರ್ಪ್ ಬರ್ತೀನಿ. ಅಂಟಿಲ್ ದೆನ್ ಯು ಮಸ್ಟ್ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್ ಆ್ಯಂಡ್ ಕೀಪ್ ಮಿಸ್ಸಿಂಗ್ ಮೀ. ಬಾಯ್.